ಪ್ರಿಯ ವಿದ್ಯಾರ್ಥಿಗಳೇ ಭೂಗೋಳಶಾಸ್ತ್ರದ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ನಾವು ವಾಯುಮಂಡಲದ ರಚನೆ ಮತ್ತು ಅದರ ಪ್ರಮುಖವಾದ ಐದು ಸ್ತರಗಳಾಗಿರ್ತಕ್ಕಂತಹ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಹಾಗೂ ಬಾಹ್ಯ ಮಂಡಲಗಳನ್ನು ವಿವರವಾಗಿ ಅಧ್ಯಯನ ಮಾಡೋಣ ಮೊದಲನೇದಾಗಿ ಪರಿವರ್ತನಾ ಮಂಡಲ ಈ ಪರಿವರ್ತನಾ ಮಂಡಲ ಅದನ್ನು ಆಂಗ್ಲ ಭಾಷೆಯಲ್ಲಿ ನಾವು ಟ್ರೋಪೋಸ್ಪಿಯರ್ ಅಂತಲೂ ಕೂಡ ಕರಿತೀವಿ ಪರಿವರ್ತನಾ ಮಂಡಲಕ್ಕಿರುವ ಆಂಗ್ಲ ಭಾಷೆಯ ಹೆಸರು ಟ್ರೋಪೋಸ್ಪಿಯರ್ ಅದರಲ್ಲಿ ಟ್ರೋಪೋಸ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳೇ ಟ್ರೋಪೋಸ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಅದರ ಅರ್ಥ ಮಿಶ್ರಣ ಅಥವಾ ಟರ್ಬುಲೆನ್ಸ್ ಎಂದು ಅರ್ಥ ಮಿಶ್ರಣ ಅಥವಾ ಟರ್ಬುಲೆನ್ಸ್ ಅಂದರೆ ಮಿಕ್ಸ್ಚರ್ ಅಂತ ಅರ್ಥ ವಾಯುಮಂಡಲದ ಅತ್ಯಂತ ಕೆಳಗಿನ ಸ್ತರವೇ ಈ ಪರಿವರ್ತನಾ ಮಂಡಲ ವಾಯುಮಂಡಲದ ಅತ್ಯಂತ ಕೆಳಗಿನ ಸ್ತರವೇ ಈ ಪರಿವರ್ತನಾ ಮಂಡಲ ಅಂದರೆ ಭೂಮಿಗೆ ಹತ್ತಿಕೊಂಡಿರ್ತಕ್ಕಂಥ ಸ್ತರವೇ ಈ ಪರಿವರ್ತನಾ ಮಂಡಲವಾಗಿದೆ ವಿದ್ಯಾರ್ಥಿಗಳೇ ಪ್ರಮುಖವಾಗಿ ಹವಾಮಾನದ ಎಲ್ಲ ಬದಲಾವಣೆಗಳು ಈ ವಲಯದಲ್ಲೇ ಕಂಡು ಬರ್ತವೆ ನಮಗೆ ಗೊತ್ತಿರತಕ್ಕಂತಹ ನಮಗೆ ಮೇಲ್ಮೈಯಲ್ಲಿ ಕಾಣತಕ್ಕಂತಹ ಹವಾಮಾನದ ಎಲ್ಲ ಬದಲಾವಣೆಗಳು ಈ ವಲಯದಲ್ಲೇ ಕಂಡು ಬರ್ತವೆ ವಾಯುಮಂಡಲದ ಅತ್ಯಂತ ಕೆಳಗಿನ ಸ್ತರ ಈ ಸ್ತರ ಎಷ್ಟಿದೆ ಇದರ ಪ್ರಮಾಣವೆಂದರೆ ಈಗ ನೋಡಿ ಒಂದು ಸಣ್ಣ ಉದಾಹರಣೆ ಮೂಲಕ ನಾವು ತಿಳಿದುಕೊಳ್ಳೋಣ ಇದನ್ನು ಭೂಮಿ ಅಂತ ತಿಳಿದುಕೊಂಡು ಧ್ರುವಗಳ ಬಳಿ ಎಂಟು ಕಿಲೋಮೀಟರ್ ಅಂದರೆ ಇದು ದ್ರವ ಇದು ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ಇಲ್ಲಿ ಎಂಟು ಕಿಲೋಮೀಟರ್ವರೆಗೂ ಇದು ವ್ಯಾಪಿಸಿದೆ ಅದೇ ಸಮವಾಜಕ ವೃತ್ತದ ಬಳಿ ಇದು ಸಮವಾಜಕ ವೃತ್ತ ಇದರ ಮೇಲ್ಭಾಗದಲ್ಲಿ ಸರಿಸುಮಾರು ಹದಿನೆಂಟು ಕಿಲೋಮೀಟರ್ಗಳವರೆಗೆ ಇದು ವ್ಯಾಪಿಸಿದೆ ಇಲ್ಲಿ ಎಂಟು ಕಿಲೋಮೀಟರ್ ಇಲ್ಲಿ ಹದಿನೆಂಟು ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿದೆ ಸರಾಸರಿ ಎತ್ತರ ಹನ್ನೆರಡು ಕಿಲೋಮೀಟರ್ ಆಗಿದೆ ವಿದ್ಯಾರ್ಥಿಗಳೇ ಟೋಟಲ್ ಆಗಿ ಸರಾಸರಿ ಅಂತ ತೆಗೆದಾಗ ಅದು ಹನ್ನೆರಡು ಕಿಲೋಮೀಟರ್ ಎತ್ತರವನ್ನು ಈ ಪರಿವರ್ತನಾ ಮಂಡಲ ಆವರಿಸಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಮುಂದುವರೆದು ಪರಿವರ್ತನಾ ಮಂಡಲದಲ್ಲಿ ಹವಾಮಾನ ಬದಲಾವಣೆಗಳು ಕಂಡು ಬರ್ತವೆ ಎಲ್ಲ ರೀತಿಯ ಹವಾಮಾನ ಬದಲಾವಣೆಗಳು ಕಂಡುಬರುವುದು ಪರಿವರ್ತನಾ ಮಂಡಲದಲ್ಲಿ ಆದುದರಿಂದ ಬದಲಾವಣೆಗಳು ಕಂಡುಬರುವುದರಿಂದ ಅದನ್ನು ಪರಿವರ್ತನೆ ಅಂತಲೂ ನಾವು ಕಡಿತ ಕರಿತೀವಿ ಅದಕ್ಕಾಗಿ ಇದನ್ನು ಪರಿವರ್ತನಾ ಮಂಡಲ ಅಥವಾ ಬದಲಾವಣೆಯ ಮಂಡಲ ಅಂತಲೂ ಕೂಡ ಕರೀತಾರೆ ವಿದ್ಯಾರ್ಥಿಗಳೇ ಅದನ್ನು ಟ್ರೋಪೋಸ್ಪಿಯರ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೆದರೆ ಕನ್ನಡದಲ್ಲಿ ಪರಿವರ್ತನ ಅಥವಾ ಬದಲಾವಣೆಯ ಮಂಡಲ ಅಂತ ನಾವು ಕರಿತೀವಿ ಅಂಥ ಬದಲಾವಣೆಗಳನ್ನು ಉತ್ಪಾದಿಸುವಂತಹ ಅಂದರೆ ಹವಾಮಾನವನ್ನು ಉತ್ಪಾದಿಸುವಂತಹ ವಲಯವಾಗಿರುವುದರಿಂದ ಉತ್ಪಾದಕ ವಲಯವೆಂತಲೂ ಇದನ್ನು ನಾವು ಕರಿತೀವಿ ಇದನ್ನು ಉತ್ಪಾದಕ ವಲಯವೆಂತಲೂ ಕೂಡ ಕರಿತೀವಿ ಅಂಥ ಉತ್ಪಾದನೆಗಳು ಯಾವುವು ಇದರಿಂದ ಅಂದರೆ ಉಷ್ಣಾಂಶ ಒತ್ತಡ ಮಾರುತ ಮೋಡ ಮಿಂಚು ಗುಡುಗು ಕಾಮನಬಿಲ್ಲು ಮಳೆ ಮುಂತಾದ ಬದಲಾವಣೆಗಳು ಇದೇ ಒಂದು ವಲಯದಲ್ಲಿ ಅಂದರೆ ಪರಿವರ್ತನಾ ವಲಯದಲ್ಲಿ ಪರಿವರ್ತನಾ ಮಂಡಲದಲ್ಲಿ ಕಂಡು ಬರ್ತವೆ ವಿದ್ಯಾರ್ಥಿಗಳೇ ಇನ್ನೊಂದು ವಿಶೇಷವಾದ ಸಂಗತಿ ಎಂದರೆ ಈ ಒಂದು ಮಂಡಲದಲ್ಲಿ ಎತ್ತರವು ಹೆಚ್ಚಾದಂತೆ ಎತ್ತರವು ಹೆಚ್ಚಾದಂತೆ ಉಷ್ಣಾಂಶವು ಕಡಿಮೆಯಾಗುತ್ತದೆ ಪ್ರತಿ ನೂರ ಐ ಅರವತ್ತೈದು ಮೀಟರ್ ಒನ್ ಸಿಕ್ಸ್ಟಿ ಫೈವ್ ಮೀಟರ್ ಎತ್ತರಕ್ಕೆ ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಕಡಿಮೆಯಾಗುತ್ತದೆ ವಿದ್ಯಾರ್ಥಿಗಳೇ ಅದನ್ನೇ ಉದಾಹರಣೆಯಾಗಿ ತೆಗೆದುಕೊಂಡಾಗ ಸಾವಿರ ಮೀಟರ್ ಎತ್ತರಕ್ಕೆ ಆರು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುತ್ತದೆ ಇದ ಇದಾದ ನಂತರ ಬರ್ತಕ್ಕಂಥ ಒಂದು ಗ್ಯಾಪ್ ಇದೆ ಅದನ್ನು ಪರಿವರ್ತನೆ ವಿರಾಮ ಅಂತ ನಾವು ಕರಿತೀವಿ ಅಂದರೆ ಪರಿವರ್ತನಾ ಮಂಡಲ ಮತ್ತು ಸಮೋಷ್ಣ ಮಂಡಲದಗಳ ಮಧ್ಯದ ಗಡಿಯಾಗಿರ್ತಕ್ಕಂಥದ್ದು ಪರಿವರ್ತನ ವಿರಾಮ ಅಂತ ಕೂಡ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಮತ್ತು ಇಲ್ಲಿ ಜೀವಿಗಳ ಅಸ್ತಿತ್ವಕ್ಕೆ ಕಾರಣವಾಗಿರ್ತಕ್ಕಂಥ ಅಂದರೆ ಭೂಮಿಯ ಮೇಲೆ ಜೀವಿಗಳ ಅಸ್ತಿತ್ವಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖವಾದ ಮಂಡಲವೇ ಪರಿವರ್ತನಾ ಮಂಡಲ ಬಹಳಷ್ಟು ಪರಿವರ್ತನೆಗಳಾಗೋದ್ರಿಂದ ಭೂಮಿಯ ಮೇಲೆ ಮನುಷ್ಯ ವಾಸಿಸಲಿಕ್ಕೆ ಯೋಗ್ಯವಾದಂಥ ವಾತಾವರಣ ನಿರ್ಮಿಸಿಕೊಟ್ಟಿರ್ತಕ್ಕಂಥ ಮಂಡಲವೆಂದರೂ ಕೂಡ ತಪ್ಪಾಗಲಿಕ್ಕೆಲ್ಲ ವಿದ್ಯಾರ್ಥಿಗಳೇ ಪರಿವರ್ತನಾ ಮಂಡಲ ಇಲ್ಲಿ ನೋಡಿ ಮಧ್ಯದಲ್ಲಿ ಭೂಮಿ ಇದೆ ಅದರ ಸುತ್ತಲೂ ಈ ಮೋಡಗಳ ಹೊದಿಕೆ ಇದೆ ಅಲ್ಲ ಇದನ್ನೇ ನಾವು ಪರಿವರ್ತನಾ ಮಂಡಲ ಅಂತ ಕರಿತೀವಿ ಈಗ ನಿಮಗೆ ಪರಿವರ್ತನಾ ಮಂಡಲ ಸರಿಯಾಗಿ ಅರ್ಥವಾಯಿತು ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ ಮುಂದೆ ಹೋಗೋಣ ಎರಡನೇ ಮಂಡಲ ಅದು ಸಮೋಷ್ಣ ಮಂಡಲ ಎರಡನೇದು ಒಂದು ಮಂಡಲ ಇದೆ ಅದು ಸಮೋಷ್ಣ ಮಂಡಲ ನೋಡಿ ಇಲ್ಲಿದೆ ಸಮೋಷ್ಣ ಮಂಡಲದ ಕುರಿತು ನಾವು ಭಾಳ ಎಚ್ಚರಿಕೆಯಿಂದ ಓದಬೇಕು ಕಾರಣ ಏನೆಂದರೆ ಸಮೋಷ್ಣ ಮಂಡಲದಲ್ಲೇ ನಮ್ಮ ಜೀವ ರಕ್ಷಾ ಕವಚವಾಗಿರ್ತಕ್ಕಂತಹ ಓಝೋನ್ ಬರ್ತದೆ ಆ ಕಾರಣಕ್ಕಾಗಿ ಹೆಚ್ಚು ಪ್ರಶ್ನೆಗಳು ಓಝೋನ್ ಪದರು ಯಾವ ಮಂಡಲದಲ್ಲಿ ಕಂಡು ಬರ್ತದೆ ಅಂತ ಬರ್ತವೆ ಅಂದರೆ ಅದು ಸಮೋಷ್ಣ ಮಂಡಲದಲ್ಲಿ ನೋಡಿ ಈಗ ಇಲ್ಲಿ ಏನಿದೆ ಸಮೋಷ್ಣ ಮಂಡಲ ಅದನ್ನು ಆಂಗ್ಲ ಭಾಷೆಯಲ್ಲಿ ಸ್ಟ್ರ್ಯಾಟೋಸ್ಪಿಯರ್ ಅಂತ ಕರಿತೀವಿ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ ಇದು ವಾಯುಮಂಡಲದ ಎರಡನೇ ಸ್ತರ ವಿದ್ಯಾರ್ಥಿಗಳೇ ಇದು ವಾಯುಮಂಡಲದ ಎರಡನೇ ಸ್ತರ ಈ ವಲಯವು ಭೂಮಿಯ ಮೇಲ್ಮೈಯಿಂದ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿದೆ ಈ ವಲಯ ಭೂಮಿಯ ಮೇಲ್ಮೈಯಿಂದ ಅಂದರೆ ಇದು ಭೂಮಿಯ ಮೇಲ್ಮೈ ಇದರಿಂದ ಎಷ್ಟು ಎತ್ತರದಲ್ಲಿದೆ ಅಂದರೆ ಈ ಕಡೆ ಎತ್ತರದಲ್ಲಿ ಎಷ್ಟು ಎತ್ತರದಲ್ಲಿದೆ ಅಂದರೆ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ಇದು ಇದೆ ಇಲ್ಲಿ ಪ್ರಮುಖವಾಗಿ ನೀರಾವಿ ಮತ್ತು ಧೂಳಿನ ಕಣಗಳಿಂದ ಮುಕ್ತವಾಗಿರತಕ್ಕಂಥ ವಲಯ ನೀರಾವಿ ಮತ್ತು ಧೂಳಿನ ಕಣಗಳಿಂದ ಮುಕ್ತವಾಗಿರ್ತಕ್ಕಂಥ ವಲಯ ಆ ಕಾರಣಕ್ಕಾಗಿ ಇಲ್ಲಿ ಮೋಡಗಳು ಆಗುವುದಿಲ್ಲ ಮೋಡಗಳು ಇರುವುದಿಲ್ಲ ಅದೇ ಕಾರಣಕ್ಕೆ ವಿಮಾನಗಳ ಹಾರಾಟಕ್ಕೆ ಜಟ್ ವಿಮಾನಗಳ ಹಾರಾಟಕ್ಕೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಒದಗಿಸಿಕೊಡುವುದೇ ನಮ್ಮ ಸಮೋಷ್ಣ ಮಂಡಲ ಓಝೋನ್ ಸ್ತರ ಅತ್ಯಂತ ದಟ್ಟವಾಗಿರುವ ಭಾಗ ಈ ಸಮೋಷ್ಣ ಮಂಡಲ ಓಝೋನ್ ಸ್ತರವೆಂದರೆ ಅದು ಓಟು ಅಂತ ಕರಿತೀವಿ ನಾವು ರಾಸಾಯನಿಕವಾಗಿ ಅಲ್ಟ್ರಾವಯೊಲೆಟ್ ಅಂದರೆ ಅತಿನೇರಳೆ ಕಿರಣಗಳಿಂದ ಜೀವಿಗಳನ್ನು ರಕ್ಷಿಸ್ತದೆ ಅಂದರೆ ಸೂರ್ಯನಿಂದ ಬರತಕ್ಕಂಥ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಈ ವಲಯದಲ್ಲಿ ದಟ್ಟವಾಗಿರತಕ್ಕಂತಹ ಓಝೋನ್ ಭೂಮಿಯ ಮೇಲಿನ ಜೀವಿಗಳ ಉಳಿವಿಗೆ ಕಾರಣವಾಗಿದೆ ಈ ಸ್ತರವು ಐದರಿಂದ ಹನ್ ಇಪ್ಪತ್ತು ಕಿಲೋಮೀಟರ್ ಭಾಗದ ಮಧ್ಯದಲ್ಲಿದೆ ಇದು ಇಲ್ಲಿ ವಾಯು ವಿರಳವಾಗಿದ್ದು ವಾಯು ಅತ್ಯಂತ ವಿರಳವಾಗಿದೆ ಉಷ್ಣತೆಯು ಸ್ಥಿರವಾಗಿದೆ ವಿದ್ಯಾರ್ಥಿಗಳೇ ಉಷ್ಣತೆ ಸ್ಥಿರವಾಗಿದೆ ಮತ್ತು ವಾಯು ಅತ್ಯಂತ ವಿರಳವಾಗಿದೆ ಸಮೋಷ್ಣ ವಿರಾಮ ಅಂತ ಒಂದು ಬರ್ತದೆ ಅಂದರೆ ಈ ಸಮೋಷ್ಣ ಮಂಡಲದ ನಂತರ ಬರ್ತಕ್ಕಂಥ ಮಂಡಲ ಮಧ್ಯಂತರ ಮಂಡಲ ಮಧ್ಯಂತರ ಮಂಡಲ ಮತ್ತು ಸಮೋಷ್ಣ ಮಂಡಲದ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ವಿರಾಮವೇ ಸಮೋಷ್ಣ ವಿರಾಮ ಅಂತ ಕರಿತೀವಿ ನೋಡಿ ಅದರ ಚಿತ್ರ ಸ್ವಲ್ಪ ಇಲ್ಲಿ ಕೊಡಲಾಗಿದೆ ಮೊದಲನೇದಾಗಿ ನಾವು ಭೂಮಿಯ ಮೇಲೆ ನೇರವಾಗಿ ಬರ್ತಕ್ಕಂಥ ಮೊದಲನೇ ಮಂಡಲ ಪರಿವರ್ತನಾ ಮಂಡಲವನ್ನು ನೋಡಿದ್ದೀವಿ ಅದಾದ ನಂತರ ಬರ್ತಕ್ಕಂಥದ್ದು ನಮ್ಮ ಸಮೋಷ್ಣ ಮಂಡಲ ಈ ಸಮೋಷ್ಣ ಮಂಡಲ ಭಾಗದಲ್ಲಿಯೇ ಓಜೋನ್ ಪದರನ್ನು ಕೂಡ ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ ಈಗ ನೋಡಬೇಕಾದದ್ದು ಮಧ್ಯಂತರ ಮಂಡಲ ಮೂರನೇ ಮಂಡಲ ಅದು ಮಧ್ಯಂತರ ಮಂಡಲ ನೋಡಿ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಮಧ್ಯಂತರ ಮಂಡಲವನ್ನು ನಾವು ಮೆಸೋಸ್ಪಿಯರ್ ಅಂತ ಕೂಡ ಕರಿತೀವಿ ಮೆಸೋಸ್ಪಿಯರ್ ಅಂತ ಕರಿತೀವಿ ನೋಡಿ ಮಧ್ಯಂತರ ಮಂಡಲ ಏನು ಮಧ್ಯಂತರ ಮಂಡಲದ ವಿಶೇಷತೆ ಈ ಪದರವು ಭೂಮಿಯ ಮೇಲ್ಮೈಯಿಂದ ಎಂಬತ್ತು ಕಿಲೋಮೀಟರ್ ಎತ್ತರದಲ್ಲಿದೆ ಮತ್ತು ಇದು ವಾಯುಮಂಡಲದಲ್ಲಿಯೇ ಅತ್ಯಂತ ಶೀತ ವಲಯವಾಗಿದೆ ಇದನ್ನು ನೆನ್ಪಿಡಬೇಕಾದಂಥ ಪಾಯಿಂಟ್ ಇಡೀ ವಾಯುಮಂಡಲದ ಐದು ಮಂಡಲಗಳಲ್ಲಿ ಅತ್ಯಂತ ಶೀತ ವಲಯ ಇರುವುದು ಮಧ್ಯಂತರ ಮಂಡಲದಲ್ಲಿ ಇದು ಭೂಮಿಯ ಮೇಲ್ಮೈಯಿಂದ ಎಂಬತ್ತು ಕಿಲೋಮೀಟರ್ ಅಂತರದಲ್ಲಿ ಇದೆ ಸೂರ್ಯ ಕಿರಣಗಳನ್ನು ಹೀರಲಾರದಷ್ಟು ವಾಯು ಇಲ್ಲಿ ವಿರಳವಾಗಿದೆ ವಿದ್ಯಾರ್ಥಿಗಳೇ ನೋಡಿ ಏನಿದೆ ಇಲ್ಲಿ ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳಲಾಗದಷ್ಟು ವಾಯು ವಿರಳವಾಗಿದೆ ಉಷ್ಣಾಂಶದ ಇಳಿಕೆಯ ಪ್ರಮಾಣ ಈ ಮಂಡಲದಿಂದಲೇ ಪ್ರಾರಂಭವಾಗುತ್ತದೆ ಉಷ್ಣಾಂಶ ಇಳಿಕೆ ಆಗ್ತದಲ್ಲ ಆ ಉಷ್ಣಾಂಶದ ಇಳಿಕೆಯ ಪ್ರಮಾಣ ಪ್ರಾರಂಭವಾಗುವುದು ನಮ್ಮ ಮಧ್ಯಂತರ ಮಂಡಲದಿಂದಲೇ ಈ ಪದರದಲ್ಲಿ ಎತ್ತರವು ಹೆಚ್ಚಾದಂತೆ ಉಷ್ಣಾಂಶವು ಕಡಿಮೆಯಾಗುತ್ತಾ ಹೋಗುತ್ತದೆ ಎತ್ತರ ಹೆಚ್ಚಾದಂತೆ ಅಂದರೆ ಹೈಟ್ ಇನ್ಕ್ರೀಸ್ ಆದಂತೆ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತದೆ ಅಂದರೆ ಕಡಿಮೆ ಆಗ್ತಾ ಹೋಗ್ತದೆ ಇದು ಎಂಬತ್ತು ಕಿಲೋಮೀಟರ್ ಎತ್ತರದಲ್ಲಿ ಮೈನಸ್ ನೂರು ಡಿಗ್ರಿ ಸೆಲ್ಸಿಯಸ್ ಕಂಡು ಬರ್ತದೆ ಉಷ್ಣಾಂಶ ಮಧ್ಯಂತರ ವಿರಾಮವು ಮಧ್ಯಂತರ ಮಂಡಲ ಮತ್ತು ಮುಂದೆ ಬರತಕ್ಕಂಥ ಉಷ್ಣತಾ ಮಂಡಲಗಳ ನಡುವೆ ಒಂದು ವಿರಾಮವಿದೆ ಅದನ್ನು ಮಧ್ಯಂತರ ವಿರಾಮ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಈಗ ನಾವು ನೋಡ್ತಕ್ಕಂಥದ್ದು ಮುಂದಿನ ಮಂಡಲ ನಮ್ಮ ಉಷ್ಣತಾ ಮಂಡಲ ಅದನ್ನು ನೋಡೋಣ ವಿದ್ಯಾರ್ಥಿಗಳೇ ಉಷ್ಣತಾ ಮಂಡಲ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ರಿಕ್ಯಾಪ್ ಮಾಡ್ಕೊಳ್ಳೋಣ ಹಿಂದಿನದನ್ನು ನೋಡಿ ಇದು ನಮ್ಮ ಭೂಮಿ ಮುಂದೆ ಬರ್ತಕ್ಕಂಥದ್ದು ಟ್ರೋಪೋಸ್ಪಿಯರ್ ಮುಂದೆ ಬರ್ತಕ್ಕಂಥದ್ದು ಸ್ಟ್ರಾಟೋಸ್ಪಿಯರ್ ನೆಕ್ಸ್ಟ್ ಮೆಸೋಸ್ಪಿಯರ್ ಈಗ ನಾವು ಥರ್ಮೋಸ್ಪಿಯರನ್ನು ಓದಬೇಕು ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ನೋಡಿ ವಿಮಾನಗಳು ಸ್ವಚ್ಛ ನೀಲ ಆಕಾಶ ಇಲ್ಲೆಲ್ಲವೂ ಲಭ್ಯವಾಗಿದೆ ಆದರೆ ಮುಂದೆ ಹೋದಂತೆ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ವಿದ್ಯಾರ್ಥಿಗಳೇ ನೋಡಿ ಈಗ ಉಷ್ಣತಾ ಮಂಡಲವನ್ನು ನಾವು ನೋಡಿ ಇಲ್ಲಿ ಉಷ್ಣತಾ ಮಂಡಲದಲ್ಲಿ ಈಗಾಗಲೇ ಕೊಡಲಾಗಿದೆ ನೋಡಿ ಉಷ್ಣತಾ ಮಂಡಲ ಮೆಸ್ ಥರ್ಮೋಸ್ಪಿಯರ್ ಇಲ್ಲೆಲ್ಲ ಉಲ್ಕೆಗಳು ಉಲ್ಕಾಪಾತಗಳು ಇದು ಅರೋರಾ ಅಂತ ಕೊಟ್ಟಿದ್ದಾರೆ ನೋಡಿ ಅರೋರ ಅಂತ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಸೂಕ್ಷ್ಮವಾಗಿ ಮುಂದೆ ನೋಡೋಣ ನೋಡಿ ಉಷ್ಣತಾ ಮಂಡಲ ಉಷ್ಣತಾ ಮಂಡಲ ಥರ್ಮೋಸ್ಪಿಯರ್ ಏನು ಥೆರ್ಮೋಸ್ಪಿಯರ್ ನೋಡಿ ಉಷ್ಣತಾ ಮಂಡಲವೆಂದರೆ ಎಂಬತ್ತರಿಂದ ಆರುನೂರು ಕಿಲೋಮೀಟರ್ವರೆಗೂ ವ್ಯಾಪಿಸಿದಂಥ ಭೂಮಿಯ ಮೇಲಿಂದ ಎಂಬತ್ತರಿಂದ ಆರುನೂರು ಕಿಲೋಮೀಟರ್ ಎತ್ತರದ ಒಳಗೆ ಭೂಮಿಯ ಮೇಲ್ಮೈಯಲ್ಲಿ ವ್ಯಾಪಿಸಿರ್ತಕ್ಕಂಥ ಒಂದು ಮಂಡಲ ಇಲ್ಲಿ ಉಷ್ಣಾಂಶ ಅತ್ಯಧಿಕವಾಗಿದೆ ಥರ್ಮೋಸ್ಪಿಯರ್ ಅದಕ್ಕಾಗಿ ಇದನ್ನು ಉಷ್ಣಾಂಶ ಉಷ್ಣಾ ಉಷ್ಣತಾ ಮಂಡಲ ಅಂತ ಕರೆದಿದ್ದು ಉಷ್ಣಾಂಶ ಅತ್ಯಧಿಕವಾಗಿದೆ ಅನಿಲ ಕಣಗಳು ಎಕ್ಸ್ರೇ ಕಿರಣಗಳನ್ನು ಹೀರಿಕೊಳ್ಳುವುದರಿಂದ ಮತ್ತು ಸೂಕ್ಷ್ಮ ತರಂಗಗಳ ಪ್ರಭಾವದಿಂದಾಗಿ ಉಷ್ಣಾಂಶ ಹೆಚ್ಚಾಗಿರ್ತದೆ ಇಲ್ಲಿ ಉಷ್ಣಾಂಶ ಅತ್ಯಧಿಕವಾಗಿರುವುದರ ಈ ಕಾರಣ ಏನಂದರೆ ಅನಿಲದ ಅಣುಗಳು ಅಯಾನುಗಳಾಗಿ ವರ್ತಿಸ್ತವೆ ಅಯಾನು ಅಂದರೆ ಏನು ನೋಡಿ ಅನಿಲದ ಕಣಗಳು ಅಯಾನುಗಳಾಗಿ ವರ್ತಿಸ್ತವೆ ಅಯಾನು ಎಂದರೆ ಏನು ಅಂದರೆ ಅನಿಲ ಕಣಗಳಲ್ಲಿ ವಿದ್ಯುದ್ವಾಹಕದ ಗುಣವನ್ನು ಪಡೆಯುವುದು ಅನಿಲದ ಕಣಗಳು ವಿದ್ಯುತ್ವಾಹಕದ ಗುಣವನ್ನು ಪಡೆಯುವುದನ್ನು ನಾವು ಅಯಾನೀಕರಣ ಅಥವಾ ಅಯಾನು ಅಂತ ಕರಿತೀವಿ ಅದನ್ನು ಮಂಡಲವೆಂತಲೂ ಕೂಡ ಕರೀತಾರೆ ಪರಿವರ್ತನೆ ಆಗುತ್ತದೆ ಅದಕ್ಕಾಗಿ ಇದನ್ನು ಮಂಡಲವೆಂತಲೂ ಕರೀತಾರೆ ಧ್ವನಿ ತರಂಗಗಳನ್ನು ಪ್ರತಿಫಲಿಸುವುದರಿಂದ ಇಲ್ಲಿ ಸಂಪರ್ಕ ಸಾಧ್ಯ ಧ್ವನಿ ತರಂಗಗಳನ್ನು ಈ ವಲಯ ಪ್ರತಿಫಲನ ಮಾಡ್ತದೆ ಅದಕ್ಕಾಗಿ ರೇಡಿಯೋ ಮೊಬೈಲ್ ನೆಟ್ವರ್ಕ್ ಇವುಗಳ ಇವುಗಳೆಲ್ಲವುಗಳು ನಡೆಯುವುದು ಈ ಮಂಡಲದ ಪ್ರತಿಫಲನದಿಂದ ಅಂತ ತಿಳ್ಕೊಬೇಕು ವಿದ್ಯಾರ್ಥಿಗಳು ಮುಂದೆ ಶಿಲಾ ಶಿಲಾ ಉಲ್ಕೆಗಳಿಂದ ನಮ್ಮನ್ನು ರಕ್ಷಿಸ್ತಕ್ಕಂಥ ಮಂಡಲ ಇದು ಉಷ್ಣತಾ ಮಂಡಲ ಶಿಲಾ ಉಲ್ಕೆಗಳು ಇಲ್ಲೇ ಬಂದು ಉರಿದು ಉರಿದು ಬಿದ್ದು ಬಿಡ್ತವೆ ನಮ್ಮ ಉಷ್ಣತಾ ಮಂಡಲದಲ್ಲಿ ಈ ಪದರವು ಧ್ರುವ ಜ್ಯೋತಿಗಳನ್ನು ಸೃಷ್ಟಿಸುತ್ತದೆ ವಿಶೇಷವಾಗಿ ಗಮನಿಸಬೇಕು ಧ್ರುವ ಜ್ಯೋತಿಗಳನ್ನು ಸೃಷ್ಟಿಸ್ತದೆ ಧ್ರುವಗಳಂದರೆ ಎಷ್ಟಿದ್ದಾವೆ ಧ್ರುವಗಳು ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ಎರಡೂ ಧ್ರುವಗಳಲ್ಲಿ ಧ್ರುವ ಜ್ಯೋತಿಗಳು ಉಂಟಾಗ್ತವೆ ಅವುಗಳು ಅಂದರೆ ಒಂದು ಅರೋರಾ ಬೋರಾಲಿಸಿಸ್ ಇನ್ನೊಂದು ಅರೋರಾ ಆಸ್ಟ್ರಾಲಿಸ್ ಅಂತೇಳಿ ಅರೋರಾ ಬೋರಾಲಿಸಸ್ ಮತ್ತು ಅರೋರಾ ಆಸ್ಟ್ರಾಲಿಸ್ ಅಂತೇಳಿ ಏನಿದು ಅರೋರಾ ಬೋರಾಲಿಸಸ್ ಮತ್ತು ಆಸ್ಟ್ರಾಲಿಸಿಸ್ ನೋಡಿ ಇಲ್ಲಿ ಅವುಗಳ ಚಿತ್ರವನ್ನು ಕೊಡಲಾಗಿದೆ ಇದು ಅರೋರಾ ಬೋರಾಲಿಸಸ್ ಇದು ಅರೋರಾ ಆಸ್ಟ್ರಾಲಿಸಸ್ ಇದು ಹೇಗಾಗ್ತದೆ ಅಂದರೆ ನೋಡಿ ಇಲ್ಲಿ ಭೂಮಿ ಅದರ ಸುತ್ತಮುತ್ತ ಅದರ ಮ್ಯಾಗ್ನೆಟ್ಯೂಡ್ ಇರ್ತದೆ ಸೂರ್ಯನಿಂದ ಕಿರಣಗಳು ನಿರಂತರವಾಗಿ ಬರ್ತಿರ್ತವೆ ಇಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದರಿಂದ ಆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಇವುಗಳು ಸ್ಪರ್ಶವಾದಾಗ ಧ್ರುವಗಳ ಭಾಗದಲ್ಲಿ ಈ ರೀತಿಯ ಬಣ್ಣ ಉಂಟಾಗಲಿಕ್ಕೆ ಅಲ್ಲಿರ್ತಕ್ಕಂಥ ಧೂಳಿನ ಕಣ ನೀರಾವಿಗಳು ಕಾರಣೀಕರ್ತವಾಗ್ತವೆ ಆ ಕಾರಣಕ್ಕಾಗಿ ಇದು ಬೋರಾಲಿಸ್ ಮತ್ತು ಆಸ್ಟ್ರಾಲಿಸಿಸ್ಗಳು ಉಂಟಾಗ್ತವೆ ಅದನ್ನು ನಾವು ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಈ ಚಿತ್ರದಲ್ಲಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಕೊಡಲಾಗಿದೆ ಇದು ಸೂರ್ಯ ಇದು ಸೋಲಾರ್ ವಿಂಡ್ ಅಂದರೆ ಸೌರ ಗಾಳಿ ಮುಂದೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಇಲ್ಲಿದ್ದಾವೆ ಅಯಾನುಗಳು ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಕಾಂತೀಯ ವಲಯ ಇಲ್ಲಿ ಒಂದು ಅರೋರ ಇಲ್ಲಿ ಒಂದು ಅರೋರ ಉಂಟಾಗಿದೆ ಅಂತ ಹೇಳಲಾಗಿದೆ ಒಂದು ಅರೋರಾ ಇನ್ನೊಂದು ಅರೋರ ಅರೋರಾ ಬೋರಾಲಿಸ್ ಇನ್ನೊಂದು ಅರೋರಾ ಆಸ್ಟ್ರಾಲಿಸಿಸ್ ಅಂದರೆ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇದನ್ನು ಭೂಮಿ ಅಂತ ಅಂದುಕೊಂಡರೆ ನೋಡಿ ಇಲ್ಲಿ ಭೂಮಿ ಅಂತ ಅಂದುಕೊಂಡರೆ ಉತ್ತರ ಗೋಳಾರ್ಧದ ಆಕಾಶದಲ್ಲಿ ಕಂಡುಬರುವ ಬಣ್ಣದ ಬೆಳಕಿನ ನೋಟವೇ ಅರೋರಾ ಬೋರಾಲಿಸ್ ವಿದ್ಯಾರ್ಥಿಗಳು ಇಲ್ಲಿಂದ ಹಿಡಿದು ಇದು ಉತ್ತರ ಗೋಳಾರ್ಧ ಇದು ದಕ್ಷಿಣ ಗೋಳಾರ್ಧ ಉತ್ತರ ಗೋಳಾರ್ಧದ ಭಾಗದಲ್ಲಿ ಬಣ್ಣದ ಬೆಳಕಿನ ನೋಟ ಕಂಡು ಬರ್ತದೆ ಇದೀಗ ಚಿತ್ರಗಳನ್ನು ತೋರಿಸಿದ್ದೀನಿ ಆ ರೀತಿ ಬಣ್ಣದ ಬೆಳಕಿನ ನೋಟ ಕಂಡು ಬರ್ತದಲ್ಲ ಅದನ್ನು ಅರೋರಾ ಬೋರಾಲಿಸಿಸ್ ಅಂತ ಕರಿತೀವಿ ಇದು ಅರವತ್ತಾರೂವರಿ ಡಿಗ್ರಿ ಉತ್ತರದಿಂದ ತೊಂಬತ್ತು ಡಿಗ್ರಿ ಉತ್ತರದಲ್ಲಿ ಕಂಡು ಬರ್ತದೆ ಅದೇ ರೀತಿಯಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಅರವತ್ತಾರೂವರಿ ಡಿಗ್ರಿ ದಕ್ಷಿಣದಿಂದ ತೊಂಬತ್ತು ಡಿಗ್ರಿ ದಕ್ಷಿಣದವರೆಗೆ ಇರುವ ನೋಟವನ್ನೇ ಅರೋರಾ ಆಸ್ಟ್ರಾಲಿಸಿಸ್ ಅಂತ ಕೂಡ ನಾವು ಕರಿತೀವಿ ಇವೆರಡು ನಮ್ಮ ವಿಶೇಷವಾದಂಥ ವಿದ್ಯಮಾನಗಳು ಯಾವ ಮಂಡಲದಲ್ಲಿ ಕಂಡು ಬರ್ತವೆ ಉಷ್ಣತಾ ಮಂಡಲದಲ್ಲಿ ಕಂಡು ಬರ್ತಕ್ಕಂಥ ಎರಡು ವಿಶೇಷವಾದಂಥ ವಿದ್ಯಮಾನಗಳು ಮುಂದೆ ಬಾಹ್ಯ ಮಂಡಲ ಮತ್ತು ಕೊನೆಯ ಮಂಡಲ ಅದನ್ನು ನಾವು ಎಕ್ಸೋಸ್ಪಿಯರ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಎಕ್ಸೋ ಸ್ಪಿಯರ್ ಬಾಹ್ಯ ಮಂಡಲ ನೋಡಿ ಇದು ಅತ್ಯಂತ ಮೇಲ್ಪದರವಾಗಿದೆ ಸಾವಿರ ಕಿಲೋಮೀಟರ್ದವರೆಗೂ ಇದು ವಿಸ್ತರಿಸಿದೆ ಇದು ಅತ್ಯಂತ ಉಷ್ಣತಾ ಮಂಡಲದ ಆಚೆ ಇರುವ ವಲಯವನ್ನು ಬಾಹ್ಯಮಂಡಲ ಅಂತ ಕರಿತೀವಿ ಇದು ಸಾವಿರ ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಭೂಮಿಯ ಗುರುತ್ವ ಬಲವು ಈ ವಲಯದಲ್ಲಿ ಅತ್ಯಂತ ಕಡಿಮೆ ಇರ್ತದೆ ಭೂಮಿಯ ಗುರುತ್ವ ಬಲವು ಈ ವಲಯದಲ್ಲಿ ಅತ್ಯಂತ ಕಡಿಮೆ ಇರ್ತದೆ ಮತ್ತು ಇಲ್ಲಿ ಈ ವಲಯದಲ್ಲಿ ಮೇಲ್ಭಾಗದಲ್ಲಿ ಕಾಂತತ್ವ ವಲಯ ಈ ವಲಯದ ಮೇಲ್ಭಾಗದಲ್ಲಿ ಕಾಂತತ್ವ ವಲಯ ಕಂಡು ಮತ್ತು ವಾಯುಮಂಡಲದ ಘಟಕಾಂಶಗಳು ಇಲ್ಲಿ ಅತ್ಯಂತ ವಿರಳವಾಗಿ ಇರ್ತವೆ ಇದನ್ನು ನಾವು ಬಾಹ್ಯ ಮಂಡಳ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇನ್ನೊಂದು ಬಾರಿ ಚಿತ್ರದ ಮೂಲಕ ನೋಡಿ ಎಲ್ಲ ಮಂಡಲಗಳನ್ನು ಅರ್ಥ ಮಾಡ್ಕೊಳ್ಬೋದು ನೋಡಿ ನಾವು ಇದೀಗ ಇವೆಲ್ಲವನ್ನು ಓದಿದ್ದೇವೆ ಒಂದು ಟ್ರೋಪೋಸ್ಪಿಯರ್ ಪರಿವರ್ತನಾ ಮಂಡಲ ಸ್ಟ್ರಾಟೋಸ್ಪಿಯರ್ ಸಮೋಷ್ಣ ಮಂಡಲ ಮೆಸೋಸ್ಪಿಯರ್ ಮಧ್ಯಂತರ ಮಂಡಲ ಥರ್ಮೋಸ್ಪಿಯರ್ ಉಷ್ಣತಾ ಮಂಡಲ ಎಕ್ಸ್ಪೋ ಎಕ್ಸೋಸ್ಪಿಯರ್ ಬಾಹ್ಯಮಂಡಲ ಅವುಗಳಿಗೆ ಸಂಬಂಧಪಟ್ಟಂತಹ ಕೆಲವು ಭೌಗೋಳಿಕ ಅಂಶಗಳನ್ನು ಇಲ್ಲಿ ಕೊಡಲಾಗಿದೆ ನೋಡಿ ಇದು ಬೊರಾಲಿಸಸ್ ಮತ್ತು ಆಸ್ಟ್ರಾಲಿಸಸ್ ಅರೋರಾ ಬೋರಾಲಿಸಸ್ ಮತ್ತು ಆಸ್ಟ್ರಾಲಿಸಸ್ ಇಲ್ಲಿ ವಿಮಾನಗಳು ಉಪಗ್ರಹಗಳು ಹರಾಟ ಇಲ್ಲಿ ಉಲ್ಕೆಗಳು ಉಲ್ಕಾಪಾತಗಳು ಇಲ್ಲಿ ಮೋಡ ಹೊಗೆ ಇವೆಲ್ಲವುಗಳು ಕಂಡು ಒಂದು ವಿಚಾರ ವಿದ್ಯಾರ್ಥಿಗಳೇ ಇದು ನಮ್ಮ ವಾಯುಗುಳದ ಅಂದರೆ ವಾಯುಮಂಡಲದ ರಚನೆಯ ಪ್ರಮುಖವಾದಂಥ ಐದು ಸ್ತರಗಳನ್ನು ನಾವು ಸಂಪೂರ್ಣವಾಗಿ ನೋಡಿದ್ದೇವೆ